ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತರು ನಿರಂತರವಾಗಿ ಕೃಷಿ ವಿಶ್ವವಿದ್ಯಾಲಯದೊಂದಿಗೆ ಸಂಪರ್ಕ ಇಟ್ಟುಕೊಂಡು ಹೊಸ ತಳಿಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಕೃಷಿಯಲ್ಲಿ ಯಶಸ್ಸು ಸಾಧಿಸಬೇಕೆಂದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಪ್ರಾಧ್ಯಾಪಕ ಕೆಡಿ ಗುಂಡಣ್ಣವರ್ ಹೇಳಿದ್ದಾರೆ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕೃಷಿ ಇಲಾಖೆ ಶಿಗ್ಗಾವಿ ಬಂಕಾಪುರ ದುಂಡಸಿ ರೈತ ಸಂಪರ್ಕ ಕೇಂದ್ರ ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳು ಕೃಷಿ ಸಮಾಜ ರೈತ ಸಂಘಟನೆಗಳ ಸಹಯೋಗದಲ್ಲಿ ಚೌಧರಿ ಚರಣ ಸಿಂಗ್ ಅವರ ಜನ್ಮದಿನಾಚರಣೆಯ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ರೈತ ದಿನಾಚರಣೆಯ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಒಳ್ಳೆಯ ತಳಿಗಳ ಬೀಜಗಳನ್ನು ಬಳಸುವುದರಿಂದ ರಾಸುಗಳಿಗೆ ಒಳ್ಳೆಯ ಗುಣಮಟ್ಟದ ಮೇವು ದೊರೆಯುತ್ತದೆ ರೈತರು ಕೀಟಬಾಧೆಗಳಿಂದ ಮುಕ್ತಗೊಂಡು ಹೆಚ್ಚಿನ ಲಾಭ ಗಳಿಸುತ್ತಾರೆ ಪಂಜಾಬಿನಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಅವೈಜ್ಞಾನಿಕವಾಗಿ ಕೀಟನಾಶಕ ಬಳಸಿದ ಪರಿಣಾಮವಾಗಿ ರೈತರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಆದ್ದರಿಂದ ಕೀಟನಾಶಕಗಳನ್ನು ಬಳಸುವಾಗ ರೈತರು ತೆಗೆದುಕೊಳ್ಳಬಹುದಾದ ಮುಂಜಾಗ್ರತಾ ಕ್ರಮಗಳನ್ನು ತಿಳಿದಿರಬೇಕು ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡದ ತಳಿಯ ಶಾಸ್ತ್ರಜ್ಞ ಉದಯ್ ಜಿ ಮಾತನಾಡಿದ್ದು ರೋಗ ನಿಯಂತ್ರಿತ ಗೋಧಿ ಕಡಲೆ ಮತ್ತು ಕಬ್ಬಿನ ಹೊಸ ತಳಿಗಳನ್ನು ಕಂಡುಹಿಡಿದಿದ್ದು ಅನ್ನದಾತರು ಅವುಗಳನ್ನು ಉಪಯೋಗಿಸಬೇಕು ಇದರಿಂದ ರೈತರು ಹೆಚ್ಚಿನ ಲಾಭ ಗಳಿಸಲು ಸಾಧ್ಯವಿದೆ ಎಂದು ಕರೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬಸವರಾಜ್ ಹಾವೇರಿ ವೀರೇಶ್ ಅಜೂರ್ ಸೇರಿದಂತೆ ತಾಲೂಕಿನ 16 ಪ್ರಗತಿಪರ ರೈತರಿಗೆ ಸನ್ಮಾನಿಸಿ ಗೌರವಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಕೃಷಿ ಸಮಾಜದ ಅಧ್ಯಕ್ಷ ಹನುಮರೆಡ್ಡಿ ನಡುವಿನಮನಿ ಅಧ್ಯಕ್ಷತೆ ವಹಿಸಿದ್ದು ಕೃಷಿ ಇಲಾಖೆ ಎಡಿಎ ಸುರೇಶ್ ಬಾಬುರಾವ್ ದೀಕ್ಷಿತ್ ಕೋನನಕೇರಿ ಕಬ್ಬಿನ ಫ್ಯಾಕ್ಟರಿಯ ಎಜಿಎಂ ಡಾಕ್ಟರ್ ಜಿಆರ್ ಜುಮನಾಳ್ ಬಯರ್ ಕಂಪನಿಯ ಎಂಡಿ ಓ ಡಾಕ್ಟರ್ ನಿಂಗಪ್ಪ ಜಾಡರ್ ತಾಲೂಕಾ ರೈತ ಸಂಘಟನೆಗಳ ಮುತ್ತಣ್ಣ ಗುಡಿಗೇರಿ ಇರಣ್ಣ ಸೋಮಗೌಂಡರ್ ಶಂಕರಗೌಡ ಪಾಟೀಲ್ ಮಂಜುನಾಥ ಹಾವೇರಿ ಬಸಲಿಂಗಪ್ಪ ನರಗುಂದ್ ಮತ್ತು ಜನತಾ ಬಜಾರ್ ಉಪಾಧ್ಯಕ್ಷ ಅಶೋಕ್ ಕಾಳೆ ಸೇರಿದಂತೆ ಅನೇಕ ಮುಖಂಡರು ಮತ್ತು ರೈತರು ಕೂಡ ಉಪಸ್ಥಿತರಿದ್ದರು ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ